ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಬೆಳೆಯು ಬಹಳ ಕೆಲಸದವರು ಸ್ವಲ್ಪ ರೇ ಪ್ರಿಂಟ್ಸ್ ಪುಟ ಟೂ ಸಿಕ್ಸ್ ತ್ರೀ ಫೈವ್ ಪುಟದ ಸಂಖ್ಯೆ ನೂರ ಮೂವತ್ತ ಒಂಬತ್ತು ಹೀಗಾಗಿ ಎಲ್ಲಿಯವರೆಗೂ ಕರ್ತನಿಂದ ಸಹಾಯದ ಅಗತ್ಯವಿರುವವರು ಇರುವರೋ ಹಾಗೂ ಅದನ್ನು ಬಯಸುವರೋ ಅಲ್ಲಿಯವರೆಗೂ ಕನಿಕರವೆಂಬುವುದು ನಮ್ಮ ಕರ್ತನ ಗುಣದಲ್ಲಿನ ಒಂದು ಅಂಶವಾಗಿ ವ್ಯಕ್ತವಾಗುತ್ತಿರುವುದು ಮತ್ತು ಇದು ಆತನಿಂದ ಸಹಾಯವನ್ನು ಬಯಸುವವರೆಲ್ಲರಿಗೂ ಅದನ್ನು ಪಡೆದುಕೊಳ್ಳುವವರಿಗೂ ಅಂದರೆ ಸಾವಿರ ವರ್ಷದ ಆಳ್ವಿಕೆಯ ಕಾಲದ ಅಂತ್ಯದವರೆಗೂ ವ್ಯಕ್ತಗೊಳ್ಳುತ್ತಿರುವುದು ಅಲ್ಲದೆ ಇದರಿಂದ ಆಶೀರ್ವಾದ ಪಡೆಯಲಾರದ ಕೆಲವೇ ಕೆಲವರು ಯಾರೆಂದರೆ ಆತನ ಸಹಾಯವನ್ನು ಮನಃಪೂರ್ವಕವಾಗಿ ನಿರಾಕರಿಸುವಂಥವರು ಆಗ ಅಲ್ಲಿಯವರೆಗೂ ಅಂದರೆ ಇದು ನೆರವೇರುವವರೆಗೂ ಆತನಿಗೆ ಕನಿಕರ ಬಳಸುವುದನ್ನು ನಿಲ್ಲಿಸಲಾಗದು ಕಾರಣ ಅನಂತರದಲ್ಲಿ ಕನಿಕರದ ಅವಶ್ಯಕತೆ ಇರುವುದಿಲ್ಲ ಆಗ ಕ್ರಿಸ್ತನಲ್ಲಿರುವ ದೇವರ ಕೃಪೆಯ ಮೂಲಕವಾಗಿ ಪರಿಪೂರ್ಣತೆ ಹೊಂದುವ ಅವಕಾಶವು ಅಲ್ಲಿ ಎಲ್ಲೆಡೆ ಲಭ್ಯವಾಗಿರುವುದು ಜನರ ಗುಂಪಿನ ಬಗ್ಗೆ ನಮ್ಮ ಕರ್ತನೆಗಿದ್ದ ಕನಿಕರವು ಅಸ್ವಸ್ಥರನ್ನು ಸ್ವಸ್ಥಪಡಿಸುವ ಮುಂತಾದ ಶಕ್ತಿ ಪಡೆದ ಪ್ರತಿನಿಧಿಗಳನ್ನು ಈ ಕಾರ್ಯಕ್ಕಾಗಿ ಕಳಿಸಿಕೊಡುವ ಸಲಹೆ ಮಾಡಿತ್ತು ಹಾಗೂ ಬೆಳೆಯು ಬಹಳ ಆದರೆ ಕೆಲಸದವರು ಸ್ವಲ್ಪ ಎಂಬ ತನ್ನ ಆಲೋಚನೆಯ ಅನುಸಾರ ತಮ್ಮ ಆಲೋಚನೆಗಳನ್ನು ಹೊಂದಿಸಿಕೊಂಡಿರಬೇಕೆಂದು ಆತನು ತನ್ನ ಶಿಷ್ಯರಿಗೆ ತಿಳಿಸಿ ಈ ವಿಷಯವಾಗಿಯೂ ಪ್ರಾರ್ಥಿಸಬೇಕೆಂದು ಹೇಳಿದ್ದನು ಅವರ ಪ್ರಾರ್ಥನೆಯ ತಿರುಳು ಅಗತ್ಯವಾಗಿ ಬೆಳೆಯ ಯಜಮಾನನಿಗೆ ಸುಗ್ಗಿಯ ಬೆಳೆಯನ್ನು ಕೊಯ್ಯುವವನಾಗಿ ತನ್ನನ್ನು ಕಳುಹಿಸಿಕೊಡು ಎಂದಾಗಿತ್ತು ಯೇಸುವು ತಾನೇ ಆ ಬೆಳೆಯ ಯಜಮಾನನು ಆ ಸಂಗತಿ ಎಲ್ಲವೂ ಆತನ ಕೈಯಲ್ಲಿತ್ತು ಮತ್ತು ಕರ್ತನ ಹನ್ನೆರಡು ಮಂದಿ ಶಿಷ್ಯರು ಶೀಘ್ರವಾಗಿ ಆತನು ಸುಗ್ಗಿಯ ಕಾರ್ಯವನ್ನು ಹೆಚ್ಚಿಸುವ ಆಲೋಚನೆಯಲ್ಲಿರುವುದನ್ನು ಮತ್ತು ಆತನಿಗಿದ್ದ ಉತ್ಸಾಹವನ್ನು ಸ್ಪಷ್ಟವಾಗಿ ಗ್ರಹಿಸಿಕೊಂಡಿದ್ದರು ಅದರ ಪರಿಣಾಮವಾಗಿ ಅವರನ್ನು ಇಬ್ ಇಬ್ಬಿಬ್ಬರನ್ನಾಗಿ ಕಳಿಸಿಕೊಟ್ಟನು ಆದರೂ ತನ್ನ ಸೇವೆಯನ್ನು ಶಾರೀರಿಕ ಸಂಬಂಧವಾದ ಇಸ್ರಾಯೇಲರಿಗೆ ಸೀಮಿತಪಡಿಸಿಕೊಂಡಂತೆಯೇ ಅವರು ಹೋಗುವುದನ್ನು ನಿರ್ಬಂಧಿಸಿದ್ದನು ಏಕೆಂದರೆ ದೇವರ ಒಡಂಬಡಿಕೆ ವಾಗ್ದಾನಗಳೆಲ್ಲವೂ ಆ ಜನಾಂಗಕ್ಕೆ ಇನ್ನೂ ಸೀಮಿತವಾಗಿದ್ದವು ಮತ್ತು ತಂದೆ ನಿಗದಿ ಮಾಡಿದ ಸಮಯವು ಬರುವವರೆಗೂ ಅವುಗಳು ಇತರರಿಗೆ ತೆರೆಯಲ್ಪಡಲಾಗದು ಏನೆಂದರೆ ಅದು ಪ್ರವಾದಿಯಾದ ದಾನಿಯೇಲನ ಮೂಲಕ ತಿಳಿಸಲಾಗಿದ್ದು ಮತ್ತು ನಮ್ಮ ಕರ್ತನು ಶಿಲುಬೆಗೆ ಹಾಕಲ್ಪಟ್ಟ ನಂತರ ಮೂರುವರೆ ವರ್ಷಗಳ ಅಂತ್ಯದಲ್ಲಿ ಮುಕ್ತಾಯವಾಗುವ ಎಪ್ಪತ್ತು ವಾರಗಳ ಕೃಪಾನುಗ್ರಹದ ಕಾಲ ಮತ್ತು ಆತನು ತನ್ನ ಹನ್ನೆರಡು ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸುವುದಕ್ಕೂ ಎಲ್ಲ ಥರದ ರೋಗಗಳನ್ನು ಎಲ್ಲ ಥರದ ಬೇನೆಗಳನ್ನು ವಾಸಿ ಮಾಡುವುದಕ್ಕೂ ಅವರಿಗೆ ಅಧಿಕಾರ ಕೊಟ್ಟನು ಈ ಅಧಿಕಾರದಲ್ಲಿ ಸೂಚಿತವಾದ ಶಕ್ತಿಯು ಪವಿತ್ರಾತ್ಮವಾಗಿತ್ತು ಇದು ಮುಂದೆ ಅವರು ಪಂಚಾಶತಮ ದಿನದಲ್ಲಿ ತಂದೆಯಿಂದ ಪಡೆದಂಥದ್ದೇ ಆದರೂ ಭಿನ್ನತೆಯುಳ್ಳದಾಗಿತ್ತು ಅದು ಇಲ್ಲಿಯೂ ಇದೇ ರೀತಿಯದಾಗಿತ್ತು ಅಂದರೆ ಅದರಲ್ಲಿ ಪವಿತ್ರಾತ್ಮವು ಅಥವಾ ದೇವರ ಶಕ್ತಿಯು ಯಾವಾಗಲೂ ಒಂದೇ ಆಗಿರುತ್ತ ಆಗಿರುತ್ತಿತ್ತಾದರೂ ಅದು ಬೇರೆ ಬೇರೆ ವಿಧದಲ್ಲಿ ತೋರ್ಪಡಿಸಿಕೊಳ್ಳುತ್ತಿತ್ತು ಅದು ಪವಿತ್ರವಾಗಿದ್ದು ಅಂದರೆ ನಮ್ಮ ಕರ್ತನಾದ ಏಸುವಿನ ಆತ್ಮವಾಗಿದ್ದು ಆತನಿಗೆ ಈ ಪವಿತ್ರಾತ್ಮವು ಅಥವಾ ಶಕ್ತಿಯನ್ನು ಅಳತೆಯಿಲ್ಲದೆ ಹೇರಳವಾಗಿ ಅನುಗ್ರಹಿಸಲಾಗಿತ್ತು ಆತನು ಆ ಸಮಯದಲ್ಲಿ ಅದನ್ನು ಈ ಅಪೋಸ್ತಲರಿಗೆ ನೀಡಿ ಆ ಮೂಲಕವಾಗಿ ಅವರು ತನ್ನ ಪ್ರತಿನಿಧಿಗಳ ಪ್ರತಿನಿಧಿಗಳಾಗಿ ತನ್ನ ಹೆಸರಿನಲ್ಲಿ ಕಾರ್ಯ ನಿರ್ವಹಿಸುವವರಾಗುವಂತೆ ಮಾಡಿದ್ದನು